ಹಾಗಾಗಿ ನೀವು ಬಹಳ ಹೋರಾಟ ಮಾಡಿ ವಿಧಾನಸಭೆಗೆ ಬಂದಿದ್ದೀರಿ. ಜನರು ನಿಮ್ಮ ಮೇಲೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಎಲ್ಲರ ಮೇಲೂ ನಿರೀಕ್ಷೆ ಇಟ್ಕೊಂಡಿದ್ದಾರೆ, ನಿಮ್ಮ ಮೇಲೂ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಮತ್ತೆ ದಿನೇ ದಿನೇ ಕಾಲ ಕಳೆದಂತೆ, ವರ್ಷಗಳು ಕಳೆದಂತೆ ನಿರೀಕ್ಷೆಗಳು, ಜನರ ನಿರೀಕ್ಷೆಗಳು ಜಾಸ್ತಿ ಆಗ್ತಾ ಇದೆ. ಜನರ ನಿರೀಕ್ಷೆಗಳಿಗೆ ತಕ್ಕಂತೆ ನಡ್ಕಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಜನಪ್ರತಿನಿಧಿಗಳಾದಂಥ ನಮ್ಮ ಕರ್ತವ್ಯ. ಯಾರು ಜನರ ನಡುವೆ ಇರ್ತಾರೆ, ಜನರ ಕಷ್ಟಗಳಿಗೆ ಸ್ಪಂದಿಸ್ತಾರೆ, ಯಾರು ಜನರು ಬೆವರು ಸುರಿಸ್ತಕ್ಕಂಥ ಜನರ ಬಗ್ಗೆ ಅಸಹ್ಯ ಪಡಲ್ಲ, ಅಂಥ ಜನಪ್ರತಿನಿಧಿಗಳು ಮುಂದಿನ ಚುನಾವಣೆಯಲ್ಲೂ ಕೂಡ ಆರಿಸಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ಯಾರು ಜನರನ್ನು ನಿರ್ಲಕ್ಷ್ಯ ಮಾಡ್ತಾರೆ ಅಥವಾ ದುಡ್ಡಿನಿಂದಲೇ ಗೆಲ್ತೀವಿ ಅಂತಕ್ಕಂಥ ಭಾವನೆ ಯಾರು ಇಟ್ಕೊಂಡಿದ್ರೆ ಅಂಥವರು ಮುಂದಿನ ಸಾರಿಗೆ ಬರಲಿಕ್ಕೆ ಸಾಧ್ಯ ಆಗಲ್ಲ. ಇದನ್ನು ಪ್ರತಿಯೊಬ್ಬ ಶಾಸಕನು ಕೂಡ ಅರ್ಥ ಮಾಡ್ಕೋಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡಲಿಕ್ಕೆ ಬಯಸ್ತೇನೆ. ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ ಮಾತುಗಳನ್ನು. ಮತ್ತೆ ಈಗ ಚುನಾವಣೆಗಳು ಸ್ವಲ್ಪ ದುಬಾರಿ ಆಗ್ತಾ ಇದ್ದಾವೆ, ಮೊದಲು ಚುನಾವಣೆ ದುಬಾರಿ ಆಗ್ತಿರಲಿಲ್ಲ. ಯಾರು ನಿಜವಾಗಿ ಅರ್ಹರಿದ್ದಾರೆ, ಪ್ರಾಮಾಣಿಕವಾಗಿ ಚುನಾವಣೆ ಮಾಡ್ತಾರೆ, ಅಂಥವರು ಶಾಸಕರಾಗ್ತಕ್ಕಂಥದ್ದು ಬಹಳ ವಿರಳ. ನಾನು ದುಡ್ಡಿನಿಂದಲೇ ರಾಜಕೀಯ ನಡೀತದೆ ಅಂತ ಹೇಳಕ್ ಹೋಗಲ್ಲ, ಆದರೆ ಹಣನೂ ಬೇಕು ರಾಜಕಾರಣ ಮಾಡಲಿಕ್ಕೆ. ಹಾಗಾಗಿನೇ ಯಾರು ಜನಪರವಾದಂಥ ಕಾಳಜಿ ಇಲ್ಲದೆ ಇರ್ತಕ್ಕಂಥ ಅನೇಕ ಜನರು ಚುನಾವಣೆಯಲ್ಲಿ ಗೆದ್ದು ಬಂದ್ಬಿಡ್ತಾರೆ. ಅವ್ರು ಮತ್ತೆ ಇನ್ನೊಂದು ಸಾರಿ, ಎರಡನೇ ಸಾರಿ ಗೆಲ್ಲಬೇಕಾದ್ರೆ ಕಷ್ಟ ಆಗ್ತದೆ. ಅದಕ್ಕೆ ಯಾರು ಜನರ ನಡುವೆ ಇರ್ತಾರೆ, ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾರೆ, ಜನರ ಧ್ವನಿಯಾಗಿ ವಿಧಾನಸಭೆಯಲ್ಲಿ ಕೆಲಸ ಮಾಡ್ತಾರೆ, ಅವ್ರು ಮಾತ್ರ ರಾಜಕಾರಣದಲ್ಲಿ ಉಳಿಲಿಕ್ಕೆ ಸಾಧ್ಯ.